ಇನ್ನು ಕೇರಳದಲ್ಲಿ ಆದಂತಹ ಈ ಒಂದು ಭೂಕುಸಿತದಲ್ಲಿ ಅನೇಕರ ಕನಸು ಮಣ್ಣು ಪಾಲಾಗಿ ಹೋಯಿತು. ಆದರೆ ಮಣ್ಣಿನ ಅಡಿಯಲ್ಲಿ ಸಿಗ್ತಾ ಇದೆ ಇದೀಗ ಚಿನ್ನಾಭರಣ. ವಯನಾಡಿನ ಕೆಸರಿನಲ್ಲಿ ಮಣ್ಣಿನ ಅಡಿಯಲ್ಲಿ ಕೆಜಿಗಟ್ಟಲೆ ಚಿನ್ನಾಭರಣ ಪತ್ತೆಯಾಗ್ತಾ ಇದೆ. ಇದೇ ಮಣ್ಣಿನ ಅಡಿಯಲ್ಲಿ ಅನೇಕ ಶವಗಳು ಮಣ್ಣಾಗಿ ಹೋದವು, ಅನೇಕ ಕನಸುಗಳು, ಅನೇಕ ಬದುಕುಗಳೆಲ್ಲವೂ ಕೂಡ ಮಣ್ಣಾಗಿ ಹೋದವು. ಆದರೆ ಶವಗಳ ಜೊತೆಯಲ್ಲೇ ಚಿನ್ನಾಭರಣ ಕೂಡ ಹೂತ್ಹೋಗಿತ್ತು. ಆಭರಣಗಳು ಸಿಕ್ಕ ಜಾಗದಲ್ಲಿ ಶವಗಳಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ವಯನಾಡಿನ ಕೆಸರು ಮಣ್ಣಿನಲ್ಲಿ ಚಿನ್ನಾಭರಣಗಳು ಪತ್ತೆಯಾಗ್ತಾ ಇದೆ. ಮಣ್ಣಿನ ಅಡಿಯಲ್ಲಿ ಕೆಜಿಗಟ್ಟಲೆ ಚಿನ್ನಾಭರಣ ಪತ್ತೆಯಾಗ್ತಾ ಇದೆ. ಶವಗಳ ಜೊತೆಯಲ್ಲಿ ಅನೇಕರ ಚಿನ್ನಾಭರಣಗಳು ಪತ್ತೆಯಾಗ್ತಾ ಇದೆ. ಎಲ್ಲೆಲ್ಲಿ ಚಿನ್ನಾಭರಣ ಪತ್ತೆಯಾಗ್ತಾ ಇದೆ ಅಲ್ಲಿ ಹುಡುಕಾಟವನ್ನು ಸ್ವಲ್ಪ ತೀವ್ರವಾಗಿ ಮಾಡಲಾಗ್ತಾ ಇದೆ. ಮೃತದೇಹಗಳು ಪತ್ತೆಯಾಗುವಂತಹ ಸಾಧ್ಯತೆ ಇರುತ್ತೆ ಅಂತ ಹುಡುಕಾಟ ತೀವ್ರವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಚಿನ್ನಾಭರಣಗಳು ಎಲ್ಲೆಂದರಲ್ಲಿ ಪತ್ತೆಯಾಗ್ತಾ ಇದೆ. ಕೆಜಿಗಟ್ಟಲೆ ಚಿನ್ನಾಭರಣಗಳು ಪತ್ತೆಯಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಈ ಚಿನ್ನಾಭರಣ ಯಾರಿಗೆ ಸೇರಿದ್ದು ಅನ್ನೋದಕ್ಕೂ ಕೂಡ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಆದರೆ ಮಣ್ಣಿನ ಅಡಿಯಲ್ಲಿ ಅನೇಕರ ಜೀವನ, ಅನೇಕರ ಭವಿಷ್ಯ, ಅನೇಕರ ಕನಸುಗಳೆಲ್ಲವೂ ಕೂಡ ಮಣ್ಣಾಗಿ ಹೋಯಿತು. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಈಗ ಈ ರೆಸ್ಕ್ಯೂ ಆಪರೇಷನ್ ಏನು ನಡೀತಾ ಇದೆ, ಮಣ್ಣನ್ನು ತೆಗಿತಾ ಇರುವಂತಹ ಸಂದರ್ಭದಲ್ಲಿ ಚಿನ್ನಾಭರಣ ಪತ್ತೆಯಾಗ್ತಾ ಇದೆ. ಬೆಳ್ಳಿ ಚೈನು, ಮಂಗಳಸೂತ್ರ, ಅದೇ ರೀತಿಯಾಗಿ ಇನ್ನಿತರ ಚಿನ್ನಾಭರಣಗಳೆಲ್ಲವೂ, ಕಿವಿ ಓಲೆ, ಇದೆಲ್ಲವೂ ಕೂಡ ಪತ್ತೆಯಾಗ್ತಾ ಇದೆ. ಆದರೆ ಈ ನಡುವೆ ಚಿನ್ನ ತೆಗೆದುಕೊಂಡು ಯಾರು ತಾನೇ ಏನು ಮಾಡೋದಕ್ಕಾಗತ್ತೆ? ಎಷ್ಟೇ ಚಿನ್ನ ಸಿಕ್ಕರು, ಎಷ್ಟೇ ಕೆಜಿಗಟ್ಟಲೆ ಚಿನ್ನ ಸಿಕ್ಕರು, ತಮ್ಮವರನ್ನು ಕಳೆದುಕೊಂಡವರ ನೋವಿದೆಯಲ್ಲ, ಆ ನೋವಿನ ಮುಂದೆ ಆ ಚಿನ್ನಾಭರಣ ಏನೂ ಅಲ್ಲ, ತಮ್ಮವರು ಬದುಕಿ ಉಳಿದುಬಿಟ್ರೆ ಸಾಕು ಅಂತ ಅನೇಕರು ದೇವರಲ್ಲಿ ಮೊರೆ ಇಡ್ತಾ ಇದ್ದಾರೆ. ಈ ನಡುವೆ ಸಾಲು ಸಾಲು ಹೆಣದ ರಾಶಿಗಳು ಸಿಗ್ತಾ ಇವೆ. ಈವರೆಗೂ 200ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ರಾಹುಲ್ ಗಾಂಧಿಯವರು ಇವತ್ತು ವಯನಾಡಿಗೆ ಭೇಟಿ ಕೊಟ್ಟಿದ್ದಾರೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಮಾಜಿ ಸಂಸದ, ವಯನಾಡಿನ ಮಾಜಿ ಸಂಸದ, ರಾಹುಲ್ ಗಾಂಧಿಯವರು ಭೇಟಿ ಕೊಟ್ಟಿದ್ದಾರೆ. ಇನ್ನು ವಯನಾಡಿನ ಸಂಸದರಾಗಿದ್ದರು, ಎರಡು ಸ್ಥಾನಗಳಲ್ಲಿ ಗೆದ್ದಿದ್ದರಿಂದಾಗಿ ವಯನಾಡಿಗೆ ರಾಜೀನಾಮೆ ಕೊಟ್ಟಿದ್ದರು. ಪ್ರಿಯಾಂಕಾ ಗಾಂಧಿ ಆದಿಯಾಗಿ ರಾಹುಲ್ ಗಾಂಧಿಯವರು ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೆ ಸಿ ವೇಣುಗೋಪಾಲ್ ಅವರು ಕೂಡ ಜೊತೆಗೆ ಆಗಮಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಂತ್ರಸ್ತರ ಕೇಂದ್ರಗಳಿಗೂ ಕೂಡ ಅವರು ತೆರಳುವಂತಹ ಸಾಧ್ಯತೆ ಇದೆ. ಸಂತ್ರಸ್ತರ ಕೇಂದ್ರಗಳಿಗೆ ತೆರಳಿ ಭೇಟಿಯಾಗಿ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಏರ್ಪೋರ್ಟ್ಗೆ ಬಂದಿದ್ದಾರೆ. ಏರ್ಪೋರ್ಟ್ನಿಂದ ವಯನಾಡಿಗೆ ತೆರಳಲಿದ್ದಾರೆ ರಾಹುಲ್ ಗಾಂಧಿಯವರು ಹಾಗೂ ಪ್ರಿಯಾಂಕಾ ಗಾಂಧಿ. ಏರ್ಪೋರ್ಟ್ಗೆ ಬಂದು ಆಗಮಿಸಿದ ಬಳಿಕ ಅಲ್ಲಿಂದ ಬೈ ರೋಡಾಗಿ ಅವರು ಏನು ದುರಂತ ಸಂಭವಿಸ್ತು ಆ ಜಾಗಕ್ಕೆ ಬರುವಂತಹ ಸಾಧ್ಯತೆ ಇದೆ. ಕೇರಳದ ವಯನಾಡಿಗೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಯವರು ಈಗ ಭೇಟಿ ಕೊಡ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಅದೇ ರೀತಿಯಾಗಿ ಎಲ್ಲೆಲ್ಲಿ ಆ ಮಣ್ಣು ಕುಸಿತ ಆಗಿತ್ತು, ಮಣ್ಣನ್ನು ತೆರವು ಮಾಡುವಂತಹ ಸಂದರ್ಭದಲ್ಲಿ ಚಿನ್ನಾಭರಣ ಪತ್ತೆಯಾಗ್ತಾ ಇದೆ. ಯಾರ್ಯಾರು ಚಿನ್ನಾಭರಣ ತೊಟ್ಟಿದ್ರು, ಕೈಯಲ್ಲಿ ಹಾಕುವಂತಹ ಬ್ಯಾಂಗಲ್ಸ್ ಆಗಿರಬಹುದು, ಕಿವಿಯೋಲೆ, ಅದೇ ರೀತಿಯಾಗಿ ಚಿನ್ನದ ಚೈನುಗಳು, ಇದೆಲ್ಲವೂ ಕೂಡ ಪತ್ತೆಯಾಗ್ತಾ ಇದೆ.